ಗುರುಗಳು ಹೇಳ್ತಾರ, ಅವ್ರು ಏನು ಹೇಳ್ತಾರಂದ್ರೆ ಹಂಸ ಜೀವನ ಮಾಡಬೇಕು ಅಂತಾರೆ. ಹಂಸ ಏನು ಮಾಡುತ್ತೆ? ಹಾಲು ಕುಡಿಯತ್ತೆ, ನೀರು ಬಿಡುತ್ತೆ. ನಾವೇನು ಮಾಡಬೇಕಂದ್ರೆ ಯಾರೇ ಇರಲಿ ಏನೋ ಒಂದು ಒಳ್ಳೇದಿರುತ್ತೆ ಅವ್ರ ಹತ್ರ ಕಲ್ತ್ಕೊಳ್ಳೋದು, ಅದೊಂದು ನಾವು ಅಬ್ಸರ್ವ್ ಮಾಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಹೋಲ್ ಹಾರ್ಟೆಡ್ಲಿ. ಅವಾಗ ಆ ಗುಣ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ವಿಲ್ ಗೇನ್ ದಟ್ ಅಂತ. ಮುಸ್ಲಿಮ್ಸ್ ಇದಾರ, ಅವ್ರ ಹತ್ರ ಏನಿದೆ ಕಲ್ತ್ಕೊಳ್ಳೋದು? ನಮಾಜ್ ಮಾಡ್ತಾರೆ 5 times. ಒಂದು ಸಾರಿ ನಮಾಜ್ ಸ್ಟಾರ್ಟ್ ಮಾಡಿದರೆ ಸಾಯೋವರೆಗೆ ಬಿಡಲ್ಲ ಅವರು. ಅದು ಬಸ್ ಸ್ಟ್ಯಾಂಡ್, ಟ್ರೈನ್, ಪ್ಲಾಟ್ಫಾರ್ಮ್ ಏನು ನಾಚಿಕಿಲ್ಲ, ವಜ್ರಾಸನ ಮಾಡಿ ನಮಾಜ್ ಆ್ಯಕ್ಚುಲಿ ಇದು ಧ್ಯಾನ ಮೇಡಮ್. ಅವ್ರು ಮಾಡೋದು ಪೂಜೆ ಮಂತ್ರ ದೇವರು ಏನಿಲ್ಲ ಅವ್ರಿಗೆ. ನಾನು ಅವ್ರಿಗೆ ಅದೇ ಹೇಳ್ತೀನಿ, ಜಿಕರ್ ಅಂತಾರೆ ಅವ್ರು. ಹಾಂ, ಸುಮ್ಮನೆ ಕುಂತ್ಕೊಂಡು ಎಲ್ಲ ಮಾಡ್ತಾ ಹೋಗ್ತಾರ. ನಾನು ಅವ್ರಿಗೆ ಹೇಳ್ತೀನಿ, ಇದು ನೀವು ಮಾಡೋದು ಜಿಕರ್ ಅಲ್ಲ, 5 ನಿಮಿಷ ಮಾಡ್ತೀರಿ, 1 ತಾಸು ಮಾಡಿರಿ, ಇದೇ ಧ್ಯಾನ ಅಂತ. ಅವಾಗ ಅವ್ರು ಒಪ್ಪಿಕೊಂತಾರೆ. ಆ್ಯಕ್ಚುಲಿ ದೇ ಆರ್ ಡೂಯಿಂಗ್ ಧ್ಯಾನ ಅಂದರೆ ಉಸಿರಾಟ ಗಮನ ಮಾಡಲ್ಲ, ದೇ ಆರ್ ಟ್ರೈಂಗ್ ಟು ಫರ್ಗೆಟ್ ಎವ್ರಿಥಿಂಗ್. ಮತ್ತು ನಾವು ಯಾಕೆ 5 times ಧ್ಯಾನ ಮಾಡಬಾರ್ದು? ಅವರು ಮಾಡ್ತಾರೆ, ಅವ್ರಿಗೆ ಒಂದು ನಿಯಮ ನಿಬಂಧನೆ ಇದೆ, ನಮಾಜ್ ಟೈಮ್ಗೆ ಮಾಡಬೇಕು. ನಮಗೆ ATM ಅಂದ್ರೆ ಏನು? ಎನಿ ಟೈಮ್. 5 times ಯಾಕೆ ಮಾಡಬಾರ್ದು? ಮಾಡಿದರೆ ರಿಸಲ್ಟ್ ಆಗಿರುತ್ತೆ. ವೆರಿ ಈಸಿ ಮೇಡಮ್. ಬಿಫೋರ್ ಸ್ಲೀಪಿಂಗ್ ಧ್ಯಾನ ಮಾಡಬೇಕು. ಎಷ್ಟೊತ್ತು? ಅಂಟಿಲ್ ಯು ಗೆಟ್ ಸೌಂಡ್ ಸ್ಲೀಪ್. ಗಾರ್ಡನ್ ಇದ್ದೇ ಬರೋವರೆಗೆ ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಮನಸ್ಸು ನೆಮ್ಮದಿಯಾಗುತ್ತೆ, ಪ್ರಶಾಂತವಾಗುತ್ತೆ, ಟೆನ್ಷನ್ ಎಲ್ಲ ಹೋಗುತ್ತೆ.